ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಮತ್ತೆ ನೆನೆ ಶಿವಣ್ಣ ಸಾಂಗ್ ಶೂಟ್ ಮಾಡಿದ್ವಿ, ಇವತ್ತು ನೋಡಿದ್ರೆ ಬೆಳಿಗ್ಗೆ ಎಲ್ಲ ಚಾನಲ್ ತೋರಿಸ್ತಾ ಇದ್ರು. ಯಾರು ನಂಬರ್ ಒನ್, ನೆನ್ನೆ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ನಾನು ಸಾಹಿತ್ಯ ಬರೆಯೋದು ನನ್ನ ಸಿನಿಮಾಗೆ, ನನ್ನ ಕತೆಗೆ, ನನ್ನ ಒಂದು ಕಲ್ಪನೆಗೆ ನಾನು ಸಾಹಿತ್ಯ ಬರ್ಕೋತೀನಿ. ಯಾರದೇ ಉದ್ದೇಶ ಆಗಲಿ, ಯಾರದೇ ಉದ್ದೇಶ ಆಗಲಿ, ಯಾರಿಗೂ ಹರ್ಟ್ ಮಾಡಬೇಕು ಅಂತಾಗಲಿ ಯಾವತ್ತೂ ಮಾಡ್ದೋನಲ್ಲ. ನನ್ನ ಕರ್ತವ್ಯ ಏನು, ಒಬ್ಬ ಡೈರೆಕ್ಟ್ರು ಸಿನಿಮಾನ ಪ್ರೇಕ್ಷಕರಿಗೆ ಅಂದರೆ ನಿಮ್ಮ ಮುಂದೆ ನಾನು ತಲುಪಿಸ್ಬೇಕು, ಅದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ಮಾಡಬೇಕು, ಎಷ್ಟೆಲ್ಲ ಹಗಲು ರಾತ್ರಿ ನಾನು ನಿಮ್ಗಳನ್ನ ರೀಚ್ ಮಾಡಬೇಕು ಅನ್ನೋದು ಮಾತ್ರ ನೋಡ್ತಿರ್ತೀನಿ. ನಾನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶದಿಂದನೂ ಮಾಡಲ್ಲ ನಾನು, ಯಾಕೆಂದರೆ ಆ ಥರ ಉದ್ದೇಶ ನನಗೆ ಇಲ್ಲ, ಅವಶ್ಯಕತೆಯೂ ಇಲ್ಲ ನನಗೆ. ಬೇಸಿಕಲಿ ನಾನು ನಂಬರ್ ಒನ್ ನೆನ್ಮನೆ ಬಂದವರ ನಂಬರ್ ಒನ್ ಅಂತಾರೆ ಅಂದರೆ ನಾನು ಕತೆಗೆ ಬರ್ಕೊಂಡಿದ್ದೀನಿ. ಯಾರಿಗೂ ಕಾಲೆಳಿಬೇಕು ಅಂತಾಗಲಿ, ಯಾರಿಗೂ ಹರ್ಟ್ ಮಾಡಬೇಕು ಅಂತಾಗಲಿ, ಯಾರದೇ ಒಂದು ನೇಮ್ ಎತ್ಕೊಂಡಾಗಲಿ, ಯಾರದೇ ಒಂದು ಇದು ಎತ್ಕೊಂಡು ಖಂಡಿತವಾಗ್ಲೂ ಮಾಡಿಲ್ಲ. ನಾನು ಏನಕ್ಕೆ ಫೇಸ್ಬುಕ್ಕಲ್ಲಿ ಬಂದು ಬೆಳಿಗ್ಗೆಯಿಂದ ಯಾವುದೇ ಚಾನೆಲ್ಗಳಿಗೆ ಮೊದಲನೇದಾಗಿ ಎಲ್ಲ ಕರ್ನಾಟಕದ ಎಲ್ಲ ಚಾನೆಲ್ಗಳು ನನ್ನ ಕ್ಷಮಿಸಿ, ಯಾಕೆಂದರೆ ಬೆಳಿಗ್ಗೆಯಿಂದ ನಾನು ಯಾರ ಹತ್ರನೂ ಮಾತಾಡಿಲ್ಲ. ಬಿಕಾಸ್ ಇಂಟರ್ನೆಟ್ ಮೀಡಿಯಾದಲ್ಲಿ ತುಂಬ ಟ್ರೋಲ್ಗಳು ಹೋಗ್ತಾ ಇದೆ, ಅದು ಹೋಗ್ತಾ ಇದೆ, ಇದು ಹೋಗ್ತಾ ಇದೆ ಅಂದರೆ ಅದಕ್ಕೆ ಇಂಟರ್ನೆಟ್ ಮೀಡಿಯಾ ಮುಖಾಂತರನೇ ಬರ್ತೀನಿ ಅಂತ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬರ್ತವೆ, ಅದರ್ ಲ್ಯಾಂಗ್ವೇಜ್ ಕನ್ನಡ ಸಿನಿಮಾಗಳು ಇಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ 50 ಕೋಟಿ 60 ಕೋಟಿ 70 ಕೋಟಿ ದುಡ್ಡು ಮಾಡ್ತವೆ. ಬಟ್ ಇಲ್ಲಿ ನಮ್ಮಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ನಾನು ಒಬ್ಬರನ್ನ ಬೆಳೆ ತೋರಿಸಿ ಯಾವತ್ತೂ ಮಾತಾಡಲ್ಲ, ಬಟ್ ನಮ್ಮಲ್ಲಿ ಕನ್ನಡ ಸಿನಿಮಾನ ಅವ್ರವರೇ ಕಾಲು ಎಳ್ಕೊಂತಾರೆ, ಅವ್ರವರೇ ಕಾಲು ಎಳಿಯೋದು, ಅವ್ರವರೇ ಕಾಲು ಎಳ್ಕೊಂಡು ಅವ್ರವರೇ ಪ್ರಾಬ್ಲಮ್ ಮಾಡ್ಕೋತಾರೆ, ಅವ್ರವರೇ ಕ್ರಿಯೇಟ್ ಮಾಡ್ಕೋತಾರೆ ಅಂತೇಳಿ ನಮ್ಮನ್ನು ನಾವು ತುಳ್ಕೊತಾ ಇದ್ದೀವಿ ಕನ್ನಡ ಸಿನಿಮಾ. ಸೊ ನಮ್ಮನ್ನು ಬಿಟ್ಟು ಬೇರೆ ಸಿನಿಮಾನ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಬೇರೆ ಸಿನಿಮಾಗಳಿಗೆ ಇಲ್ಲಿ ಜಾಗಗಳು ಕೊಡ್ತಾ ಇದ್ದೀವಿ. ಸೊ ಬೇರೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಿವೆ, ನಮ್ಮ ಸಿನಿಮಾಗಳು ಮಾತ್ರ ಹೋಗ್ತಾ ಇಲ್ಲ. ಸೊ ನಮ್ಮ ಸಿನಿಮಾಗಳು ಯಾಕೆ 50 ಕೋಟಿ 60 ಕೋಟಿ ದುಡ್ಡು ಮಾಡ್ತಾ ಇಲ್ಲ, ಯಾಕೆ ಸಿನಿಮಾ ಜನ ನೋಡ್ತಾ ಇಲ್ಲ, ನೋಡ್ತಾರೆ. ಸೊ ರೀಚ್ ಮಾಡಬೇಕು ಅವ್ರನ್ನ. ಸೊ ಆ ಉದ್ದೇಶದಿಂದ ಹೊಡೆದಾಡೋಣ, ಎಲ್ಲರೂ ಬನ್ನಿ ಒಗ್ಗಟ್ಟಾಗಿ ಸಿನಿಮಾ ಮಾಡೋಣ. ಆಮೇಲೆ ಇವತ್ತು ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅವ್ರು ಇಬ್ಬರು ಸೇರಿ ಸಿನಿಮಾ ಮಾಡ್ಯಾರೆ ಅಂತಂದರೆ ರಿಯಲಿ ವಾಸ್ ಗ್ರೇಟ್. ಇಬ್ಬರಿಗೂ ಆಗಲ್ಲ, ಇಬ್ಬರಿಗೂ ಆಗಾಯ್ತು, ಈಗಾಯಿತು, ಬಂದು ಇಬ್ಬರು ಅಣ್ಣ ತಮ್ಮದಿರ್ತಾರ ಸಿನಿಮಾ ಮಾಡ್ಯಾರೆ. ಸೊ ತುಂಬ ಖುಷಿಯಾಗುತ್ತೆ, ಆ ಥರ ಒಗ್ಗಟ್ಟಾಗಿರೋಣ. ನಾನು ಶಿವಣ್ಣ ಮಾತಾಡೋದು ಕೇಳಿದೆ ಆ್ಯಕ್ಚುಲಿ ನ್ಯೂಸಲ್ಲಿ. ಸೊ ಬಾಸ್ ಅಂದರೆ ಪ್ರತಿಯೊಬ್ಬರಿಗೂ ಮನೇಲಿ ಬಾಸ್ ಇರ್ತಾರೆ, ಅವ್ರವ್ರಿಗೆ ಬಾಸ್ ಇರ್ತಾರೆ ಅಂತ. ನಾನು ಅದೇ ಹೇಳೋದು ಏನೆಂದರೆ ರಿಕ್ವೆಸ್ಟು ಎಲ್ಲರಿಗೂ, ಅಭಿಮಾನಿಗಳಿಗಾಗಲಿ, ಎಲ್ಲ ಅಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳಿಗೆ, ಆ್ಯಂಡ್ ಶಿವಣ್ಣ ಅಭಿಮಾನಿಗಳಿಗೆ, ದರ್ಶನ್ ಅಭಿಮಾನಿಗಳಿಗೆ, ಆಮೇಲೆ ಎಸ್ ಅಭಿಮಾನಿಗಳಿಗೆ, ಆ್ಯಂಡ್ ಎಲ್ಲರ ಅಭಿಮಾನಿಗಳು, ಉಪೇಂದ್ರ ಸರ್ ಅಭಿಮಾನಿಗಳಿಗೆ, ಪ್ರತಿಯೊಬ್ಬ ಹಪ್ಪೋರ ಅಭಿಮಾನಿಗಳಿಗೆ, ಅಂದರೆ ಹೆಸರು ಹೇಳಕ್ಕೆ ಮೈ ಮಿಸ್ಟೇಕ್ ಆದರೂ ಎಲ್ಲ ಅಭಿಮಾನಿಗಳಿಗೂ ಒಂದೇ ಕೇಳೋದು ನಾನು, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎತ್ತರಕ್ಕೆ ತೊಗೊಂಡೋಗಿ ಅಂತ. ನಾನು ಹೇಳೋದು ಒಂದು ಯಾವುದೋ ಬಾಹುಬಲಿ ಅಂತ ಸಿನಿಮಾ ಒಂದು ದೊಡ್ಡ ಹಿಟ್ಟಾಯಿತು, ಕರ್ನಾಟಕದಲ್ಲಿ 100 ಕೋಟಿ ಮಾಡ್ತು, 50 ಕೋಟಿ ಮಾಡ್ತು ಅಂತೀರಾ, ನಮ್ಮ ಸಿನಿಮಾ ಯಾವಾಗ್ರೀ ಮಾಡ್ತಾರೆ? ನೀವೆಲ್ಲ ಹಿಂಗೆ ಕಾಲು ಹೇಳ್ಕೊಂಡಿದ್ರೆ ದೇವರಣ ಕನ್ನಡ ಸಿನಿಮಾಗಳು ಹೋಗಲ್ಲ. ಸೊ ನೀವೇ ಈ ಥರ ಕಿತಾಪತಿ ಮಾಡ್ಕೊಂಡ್ರೆ ತುಂಬ ಖಂಡಿತವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಉದ್ದೇಶದಿಂದ ನೆನ್ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೆ, ಯಾರಿಗೆ ಕಾಲು ಎಳಿಯೋಕ್ಕಾಗಲಿ, ಯಾವುದೇ ಉದ್ದೇಶ ಆಗಲಿ, ಅದು ಪಾತ್ರ, ಅದು ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರಿಗೆ ನಾನು ಆ ಸಾಂಗ್ನ ಬರೆದಿದ್ದೀನಿ. ಸೊ ನೀವು ಕೇಳಿ, ಆಡಿಯೋ ರಿಲೀಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಕೇಳಿ, ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಇಲ್ಲ. ಆಮೇಲೆ ಎಲ್ಲರೂ ಕನ್ನಡಿಗರು, ನಾವೆಲ್ಲರೂ ಒಟ್ಟಾಗಿ ಬೆಳೆದು ಒಟ್ಟಾಗಿ ಕನ್ನಡ ಚಿತ್ರರಂಗನ ಜೊತೆಲಿ ತೊಗೊಂಡೋಗ್ಬೇಕು. ಯಾಕೆಂದರೆ ಅಪ್ಪಾಜಿಯವರು ಹೇಳಿದ್ರು ಒಂದೇ ಮಾತು, ಅಭಿಮಾನಿಗಳೇ ದೇವರುಗಳು. ಸೊ ನೀವೇ ಸ್ವಾಮಿ ನಮ್ಗೆ ಅನ್ನ ಹಾಕೋದು, ನೀವಿಲ್ಲಾಂದ್ರೆ ನೀವು ಹೆಂಗೆ ಅಂತ. ಸೊ ಈಗ ನೀವಿಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಾಲು ಹೇಳ್ಕೊಂಡು, ನಾನು ಬಾಸು ಇವ್ರು ನಮ್ಮ ಬಾಸು, ಇವ್ರು ನಿಮ್ಮ ಬಾಸು, ದಯವಿಟ್ಟು ಈ ಥರದ್ದು ಇದುಗಳು ಬಿಟ್ಟು, ಆಮೇಲೆ ಬೇರೆ ಬೇರೆ ಯಾವುದೋ ಒಂದು ಫೋಟೋಗೆ ಬೇರೆ ಹುಡುಗಿರ ಫೋಟೋ ಹಾಕೋದು ಇವೆಲ್ಲ ದಯವಿಟ್ಟು ಬಿಟ್ಬಿಡಿ. ಏನಕ್ಕೆಂದರೆ ಬೇಡ್ತೀನಿ ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ತೀನಿ ಮೊದಲನೇದಾಗಿ, ಆ್ಯಂಡ್ ಬೇಡ್ತೀನಿ ಕೂಡ. ಕನ್ನಡ ಸಿನಿಮಾ ಆ್ಯಂಡ್ ದೆನ್ ನಮ್ಮಂಥ ಈ ನಿರ್ದೇಶಕರಾಗಲಿ ತುಂಬ ಕಷ್ಟಪಟ್ಟು ಮಾಡ್ತೀವಿ ಸಿನಿಮಾಗಳು. ಯಾಕೆಂದರೆ 1 ವರ್ಷ ವಿಲನ್ ಸಿನಿಮಾ ಮಾಡಿದ್ದೀನಿ, ನನಗೂ ಹೆಂಡತಿ ಮಕ್ಕಳಿದಾರಲ್ಲ, ನನಗೂ ಹೆಂಡತಿ ಮಕ್ಕಳಿದ್ದಾರೆ ನಿಜವಾಗ್ಲೂ, ನನಗೂ ಹೊಟ್ಟೆ ಇದೆ, ನನಗೂ ಜೀವನ ಇದೆ ಅಲ್ವಾ. ಸೊ ಪ್ರತಿಯೊಬ್ಬ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ಬನ ನನ್ನಿಂದೆ 100,000 ಜನ ಬಂದು ಕೆಲಸ ಮಾಡ್ತಾರೆ, ಅದಕ್ಕೆ 100,000 ಜನ ಬಂದು ಕೆಲಸ ಮಾಡ್ತಾರೆ, ಅವ್ರಿಗೂ ಹೆಂಡತಿ ಮಕ್ಕಳಿದಾರಲ್ಲ, ಒಂದು ಸಿನಿಮಾಗೆ ಎಷ್ಟು ಕಷ್ಟ ಬೀಳ್ತೀವಲ್ಲ. ಸೊ ಕೆಲವರು ಹರ್ಟಾಗಿ ಮಾಡ್ತಾರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಎಲ್ಲರಿಗೂ ನಾನು ಮಾತಾಡಲ್ಲ, ಯಾಕೆಂದರೆ ಕೆಲವರು ಸಪೋರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ, ಕೆಲವರು ತುಂಬ ಚುಚ್ಚುವಾಗಿ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಎಸ್ ಅವ್ರಿಗೆ ಬಿಟ್ಟಿದ್ದು. ಏನಕ್ಕೆಂದರೆ ನೀವು ಬೈದರೂ ಒಳ್ಳೆಯದೆ ನನಗೆ, ಸೊ ಹೊಗಳಿದ್ರು ಒಳ್ಳೆಯದೆ, ನಾವು ಎರಡೂ ಈಕ್ವಲ್ ಆಗಿ ತಗೋಬೇಕು. ಹೊಗಳ್ದಾಗ ಮಾತ್ರ ಹಿಂಗೆ 2 ಕೊಂಬತ್ತವೆ, ಬೈದಾಗ ಮಾತ್ರ ಅಯ್ಯೋ ನಾವು ಬೈದ್ಬಿಟ್ರು, ಅವು ಯಾವುದೂ ಇಲ್ಲ ನನಗೆ. ಸೊ ಎರಡೂ ಈಕ್ವಲ್ ಆಗಿ ತಗೋತೀವಿ. ನಮ್ಮಲ್ಲಿ ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ನನಗೆ ಏನಂತ, ಯಾರಿಗ್ಯಾರು ಕಾಲು ಎಳ್ಕೊಂಡು, ಇವ್ರ ಅಭಿಮಾನಿ ಅವರು, ಅವ್ರ ಅಭಿಮಾನಿ ಇವರು, ಇವ್ರ ಅಭಿಮಾನಿ ಅವರು ಅಂತ ದಯವಿಟ್ಟು ಯಾರಿಗ್ಯಾರು ಕಾಲು ಎಳ್ಕೊಂಡು, ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ, ಆಮೇಲೆ ಯಾರಿಗೂ ಹರ್ಟ್ ಆಗಬೇಡಿ, ಆಮೇಲೆ ತಿರ್ಗಾ ಯಾರಿಗೂ ನಾವುಗಳು ಬೇರೆಯವ್ರಿಗೆ ಆಹಾರ ಆಗೋದು ಬೇಡ ಅಂತ ಅಷ್ಟೇ. ದಯವಿಟ್ಟು ಕಿಂಡಲ್ಲಾಗಿ ಆಹಾರ ಆಗೋದು ಬೇಡ ಬೇರೆ ಲ್ಯಾಂಗ್ವೇಜ್ಗೆ.
ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡದಲ್ಲೂ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ಅದರ್ ಲ್ಯಾಂಗ್ವೇಜ್ಗೆ ಬೀಟ್ ಮಾಡಿ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ. ಸೊ ಕೆಲಸ ತಾಕತ್ತು ನಮ್ಮ ಕನ್ನಡಿಗರಿಗಿದೆ, ಅದು ನಿಮ್ಮೆಲ್ಲರಿಗಿದೆ. ನೀವೆಲ್ಲ ಇದ್ಮೇಲೆ ಮುಗಿದೋಯ್ತು, ಏನು ಟೆನ್ಷನ್ ಏನಿಲ್ಲ. ಸೊ ಅದೊಂದು ಬೇಡ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳಿದೆ ಅಂತ, ನಾನೊಂದು ರಿಕ್ವೆಸ್ಟ್ ಅಷ್ಟೇ. ಆ್ಯಂಡ್ ದೆನ್ ನಿಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ಯಾರೇನು ಬೇಕಾದ್ರೂ ಮಾತಾಡ್ಕೋಬೇಕಾದ್ರೆ ನಾನು ನನ್ನ ವರ್ಷನ್ ನಾನು ಹೇಳ್ಬಿಡ್ತೀನಿ. ನಾನು ಯಾವತ್ತೋ ಒಬ್ಬ ಸಿನಿಮಾ ಪ್ರೀತಿ ಮಾಡ್ತೀನಿ, ಸಿನಿಮಾಗೋಸ್ಕರ ಸಾಯ್ತೀನಿ, ಸಿನಿಮಾಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಬಿಕಾಸ್ ಆಫ್ ನಾನು ನಿಮ್ಮನ್ನು ರೀಚ್ ಮಾಡಬೇಕು, ನಿಮ್ಮನ್ನು ನಡೆಸ್ಬೇಕು, ನಿಮ್ಮನ್ನು ತೃಪ್ತಿ ಪಡಿಸ್ಬೇಕು, ಕೆಲಸ ಮಾಡ್ತೀನಿ.